ಒಂದು ಭೌತಿಕವಾದ ಅಹಂಕಾರ ಆಗಿತ್ತು. ಯಾವ ಶರಣ ಚಳುವಳಿ ಬಗ್ಗೆ ಮಾತಾಡುವುದು ನಮಗೆ ಕನ್ನಡದಲ್ಲಿರುವುದು ಅಪ್ಪಟವಾದ ಅನನ್ಯವಾದ ಅಪೂರ್ವವಾದ ಒಂದು ಕಾವ್ಯವೂ ಇದೆ ಅನ್ನೋದನ್ನು ಹೇಳ್ತಾ ಇತ್ತು. ಅದ್ರ ಜೊತೆಯಲ್ಲಿ ಅದಕ್ಕೊಂದು ಸಾಮಾಜಿಕವಾದ ರಾಜಕೀಯವಾದ ಸಾಂಸ್ಕೃತಿಕವಾದ ಆಯಾಮಗಳೆಲ್ಲ ಇತ್ತು ಅನ್ನೋದನ್ನು ನಾವು ತುಂಬ ಚಂದ್ರವಾಗಿ ಮಾತಾಡ್ಕೊಳ್ತಾ ಇದ್ವಿ. ಆ ವಚನಗಳನ್ನು ಓದಿದ್ದು ಅಂತಂದರೆ ಓ ಇದೊಂದು ಇಲ್ಲಿ ತನಕ ಈಗಲೇ ಇರುವ ಒಂದು ಯಾವ ಮೀಮಾಂಸೆ ಇದೆ ಅಂತ ನಾವು ತಿಳ್ಕೊಂಡು ಮಾತಾಡ್ತಾ ಇದ್ವಿ. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಕಳೆದ 10 ವರ್ಷದಿಂದ ವಚನಗಳನ್ನು ಓದೋದು ಭಯ ಆಗುತ್ತೆ. ಭಯ ಯಾಕಾಗುತ್ತೆ ಅಂದರೆ ಆ ವಚನಗಳು ನನಗೆ ಕೇವಲ ಒಂದು ಸಂತೋಷವನ್ನು ಕೊಡ್ತಾ ಇವೆ, ಹೆಮ್ಮೆಯನ್ನು ಕೊಡ್ತಾ ಇದೆ ಅಲ್ಲ, ಅದು ನನ್ನೊಳಗೆ ಎಂಥ ಕಲ್ಯಾಣವನ್ನು ಉಳಿಸುತ್ತೆ ಅಂತಂದರೆ ಆ ವಚನಗಳನ್ನು ಓದ್ತಾ ಇದ್ರೆ ಹೌದು ಈ ವಚನ ಓದೋದ್ರಿಂದ ಆಗುತ್ತಾ, ವಚನ ಓದೋದಕ್ಕೆ ನಿಮ್ಗೊಂದು ಶಕ್ತಿ ಇದೆಯಾ, ನಿಮ್ಗೊಂದು ಅರ್ಹತೆ ಇದೆಯಾ ಅಂತ ಆ ವಚನಗಳು ತಿರುಗಿಸಿ ನನಗೊಂದು ಪ್ರಶ್ನೆಯನ್ನು ಕೇಳ್ತಾ ಇರುವ ಹಾಗೆ ಅನಿಸುತ್ತೆ. ಅಂಥ ಒಂದು ಆತಂಕದಲ್ಲಿ ನಾನು ಇರೋವಾಗಲೇ ಮೀನಾಕ್ಷಿ ಮೇಡಮ್ ಅವರು ಭಾಷೆ ಎಂದು ಪ್ರಾಣಘಾತಕ ಅನ್ನೋ ವಿಷಯಕ್ಕೆ ಮಾತಾಡಬೇಕು ಅಂತ. ಯಾಕೆ ಅದು ಪ್ರಾಣಘಾತಕ, ಯಾರಿಗೆ ಅದು ಪ್ರಾಣಘಾತಕ, ಯಾವ ಭಾಷೆ ಎನ್ನುವುದರಿಂದ ನಾವು ನಾಗರಿಕತೆಯಲ್ಲಿ ಅತ್ಯಂತ ಒಂದು ಏನು ಕರಿಬೋದು ನಾವು ಮೃತೋದು ಕರಿಬಹುದಾದ ಒಂದು ಸಂಗತಿಯನ್ನು ತಿಳ್ಕೊಂಡಿದ್ದೆವೋ ಆ ಭಾಷೆಯನ್ನು ತಾನು ಕಟ್ಕೊಂಡ ಕಾರಣಕ್ಕೆ ಮನುಷ್ಯ ಇಡೀ ಜೀವಜಾಲದಲ್ಲಿ ಎಲ್ಲರಿಗಿಂತ ಮೇಲಿದ್ದೀವಿ, ಎಲ್ಲರಿಗಿಂತ ಉತ್ತಮ ಶ್ರೇಷ್ಠ ಅಂತೆಲ್ಲ ತಿಳ್ಕೊಂಡಿದ್ದೆವೋ ಅಂಥ ಭಾಷೆಯೇ ಪ್ರಾಣಘಾತಕ. ಯಾಕಾಗುತ್ತೆ, ಯಾಕೆ ಆಗಬೇಕು, ಆಗುತ್ತೆ ಅಲ್ಲ ಆಗಬೇಕು ಅನ್ನೋದು ಶರಣರ ಒಂದು ನಿಲುವಾಗುತ್ತಲ್ವ. ಭಾಷೆ ಅನ್ನೋದನ್ನು ನಾವು ಏನೇನು ಬೇಕಾದರೂ ಕೇಳೋದಕ್ಕೆ ಅನುಭವಿಸೋದಕ್ಕೆ ಸಾಧ್ಯ ಇರುವ ಶಕ್ತಿ ಇರುವ ಸಂಗತಿಯನ್ನು ತಿಳ್ಕೊಂಡಿದ್ದೀವಲ್ವ. ಮತ್ತು ನಾವೇನು ಅನ್ಕೊಂಡಿರ್ತೀವಿ ಅಂದರೆ ಒಂದು ಭಾಷೆಯನ್ನು ತುಂಬ 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 ಎತ್ತರಕ್ಕೆ ಏರಿಸೋದು, ಉತ್ತಮ ಮಾಡೋದು, ವಿಕಾಸಗೊಳಿಸೋದು ಅಂದರೆ ಜಗತ್ತಿನ ಯಾವುದು ಬೇಕಾದರೂ ನನ್ನ ಭಾಷೆಯಲ್ಲಿ ಹೇಳಕ್ಕೆ ಸಾಧ್ಯ ಆಗುವ ಶಕ್ತಿಯನ್ನು ಕೊಡಬೇಕು ಅಂತ. ಆದರೆ ವಚನ ಕಾರ್ಯ ಘೋಷಣೆ ಮಾಡಿದ್ದು ಅದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ ಯಾವ ಭಾಷೆಯ ಮೂಲಕ ನಾವು ಏನೇನು ಬೇಕಾದರೂ ಹೇಳಬಹುದು ಆದರೆ ನಾನು ಅದನ್ನು ಅನುಸರಿಸಬೇಕಾಗಿಲ್ಲ ಅಂತ ತಿಳ್ಕೊಂಡಿದ್ವಲ್ಲ ನಾವು, ಅದನ್ನೇ ಯಾವಾಗಲೂ ಬಾವುಟದ ಹಾಗೆ ಮೆರೆಸ್ಕೊಂಡಿದ್ವಲ್ಲ. ಶರಣನ ಹೇಳ್ತಾರೆ ನೀನು ಲೋಕದಲ್ಲಿ ಹಾಗೆ ಬಾವುಟ ಹಾರಿಸುವ ಅಗತ್ಯವೇ ಇಲ್ಲ ಅಂತ. ನೀನು ಬಾವುಟವನ್ನು ಹಾರಿಸಬೇಕು ಅಂತ ಯಾರೇನು ಹೇಳೋದಿಲ್ಲ, ಮತ್ತು ಹಾಗೆ ಬಾವುಟ ಹಾರಿಸಿ ನೀನು ಲೋಕ ಗೆದ್ದಿದ್ದೀನಿ ಅಂತ ತಿಳ್ಕೊಂಡಿದ್ರೆ ಇನ್ನಷ್ಟು ಮೂರ್ಗಳನ್ನು ಯಾರೂ ಇಲ್ಲ ಅಂತ ಶರಣ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಭಾಷೆ ಏನೆಲ್ಲವನ್ನು ಕೊಟ್ಟಿರೋದು ಒಂದು ಕಡೆಗಾದರೆ ಭಾಷೆಯಿಂದ ನಾವು ನಾಶವಾಗಿರೋದು ಹೇಗೆ ಅಂತಂದರೆ ನಾವು ಏನೇನು ಬೇಕಾದರೂ ಆಡಬಹುದು, ಆಡೋದಕ್ಕೂ ನಡೆಯೋದಕ್ಕೂ ಏನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿದ್ರಲ್ಲ ವಚನಕಾರರು ನಮ್ಮ ಮೂಲಕ್ಕೆ ಕೈ ಹಾಕಿ ಏನು ಹೇಳಿದ್ರು ಅಂದರೆ ನೀನು ಆಡುವ ಮಾತು ಮತ್ತು ನಿನ್ನ ನಡೆ ಆ ಎರಡರ ನಡುವೆ ಕಂದರ ದಿನದಿಂದ ಹೆಚ್ಚಾಗ್ತಾ ಇದೆ, ಕಂದರ ಇದ್ದೇ ಇರುತ್ತೆ. ಆ ಕಂದರವನ್ನು ಆ ಅಂತರವನ್ನು ನಮಗೆ ಕಡಿಮೆ ಮಾಡ್ಕೊಳ್ಳೋದಾಗದಂದರೆ ಆಗ ನೀವು ಬಳಸೋದು ಭಾಷೆ, ಆಗ ಆ ಭಾಷೆಗೊಂದು ಶಕ್ತಿ ಇರುತ್ತೆ. ಆ ಶಕ್ತಿಯಿಂದೇ ಸೌಂದರ್ಯ ಬರಬೇಕೇ ಬಿಟ್ಟು ಯಾವುದನ್ನ ಕಾವ್ಯಮೀಮಾಂಸೆಯಲ್ಲಿ ಒಂದು ಸಿದ್ಧಿಯ ನೆಲೆ ಸೌಂದರ್ಯದ ನೆಲೆ ತಿಳ್ಕೊಂಡಿದ್ದೀವೋ ಶಿಖರ ಅಂತ ತಿಳ್ಕೊಂಡಿದ್ದೀವೋ ಅದಲ್ಲ ಅಂತ. ಇವತ್ತು ವಚನಗಳು ಓದೋದು ಭಯ ಆಗಿದೆ ಯಾಕೆ ಅಂದರೆ ಈ ಕಾರಣಕ್ಕೆ ವಚನಕಾರರ ಅಂತಿಮವಾದ ಗುರಿ ಯಾವಾಗಿತ್ತು ಅಂದರೆ ನಡೆ ಮತ್ತು ಹಿಂದಿ ಆ ಎರಡು ಎಲ್ಲಿ ಅಖಂಡ ಆಗುತ್ತೋ ಎಲ್ಲಿ ಅದೆರಡು ಅಗ್ನಭಾವದಲ್ಲಿ ಮೂಡುತ್ತೋ ಆಗ ಅದು ನಿಜದ ಭಾಷೆ. ಅಂದರೆ ಹೋದರೆ ಅದು ಸುಳ್ಳಿನ ಭಾಷೆ. ಅದು ಕೇಳ ತುಂಬ ಇಂಪಾಗಿರುತ್ತೆ, ನಾನು ಬಳಸೋ ಪದಗಳು ತುಂಬ ಚಂದವಾಗಿದ್ದಾವೆ ಎಲ್ಲ ಸರಿ, ಅದರಲ್ಲಿ ಸತ್ಯವನ್ನು ಇರುವುದಿಲ್ಲ. ಎಲ್ಲಿ ಸತ್ಯ ಇಲ್ಲವೋ ಆ ಭಾಷೆ ಬೇಡ. ಸೊ ಭಾಷೆಯನ್ನು ಪ್ರಾಣಘಾತಕ ಅನ್ನೋದಿಲ್ಲಿ ಮೂರು ಅರ್ಥಗಳು ಕಡಿಮೆ ಆಗ್ತಾ ಇದೆ. ಆ ಮೂರು ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡೋ ಪ್ರಯತ್ನ ಪಡ್ತೀವಿ. ಮೊದಲನೇದು ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾದ ಭಾಷೆಯನ್ನು ಬಳಸ್ತಾ ಇದ್ದೀನಿ ಅಂತಾದರೆ ನನ್ನ ಭಾಷೆ ಪ್ರಾಣಘಾತಕ. ಎರಡನೇದು ನನ್ನ ನಡೆ ಮತ್ತು ನುಡಿಯನ್ನು ನಾನು ಒಂದಾಗಿಸ್ಕೊಳ್ಳೋದು ಪ್ರಯತ್ನ ಪಡ್ತಿದ್ದೀನಿ ಅಂದರೆ ನಾನು ಹಿಡಿಯೋದು ಅತ್ಯಂತ ಕಷ್ಟದಾಗಿ ಅಲ್ಲೂ ಒಂದು ಪ್ರಾಣಘಾತಕ ಅದು ಹೋಗುತ್ತಾ ಕೊಂಡು ಬರುತ್ತಾ ಕೊಂಡು. ಮೂರನೇ ಅಂಶ ನಾನು ಹೇಳಬೇಕು ಪ್ರಯತ್ನ ಪಡ್ತಿರೋದು ಹೆಂಗೆ
ತಿಳಿಕೆ ಅವರದ್ದೇ ಆದ ಒಂದು ಭಾಷೆಯನ್ನು ಕಟ್ಟಿಕೊಳ್ಳುವ ಒಂದು ಅಪೂರ್ವವಾದ ಅವಕಾಶ ಈ ಕಾಲಘಟ್ಟದಲ್ಲಿ ಸಿಕ್ಕು. ಇವತ್ತು ಅವರದನ್ನು ಬಹಳ ಧನವಾಗಿ ಬಳಸ್ಕೊಂಡು ಹಿಂದಿನ ಭಾಷೆ ಅನ್ನೋದು ಕನ್ನಡ ಪರಂಪರೆಯಲ್ಲಿ ಹುಟ್ಟಿದ್ದು 12ನೇ ಶತಮಾನದಲ್ಲಿ. ಈ ಮೂರು ಅಂಶಗಳನ್ನು ಹೇಳಕ್ಕೆ ಪ್ರಯತ್ನ ಪಡ್ತೀವಿ. ಬಸವಣ್ಣನವರು ಹೇಳುವ ಬಹಳ ಪ್ರಸಿದ್ಧವಾದ ವಚನ ಇದೆ ಅಲ್ವಾ, ಎಲ್ಲ ನಡೆಯೊಂದು ಪರಿ ಎಲ್ಲ ನುಡಿಯೊಂದು ಪರಿ ವಿಚಾರಿಸಿದರೆ ಉರುಳಿಲ್ಲವಯ್ಯ ಪ್ರಪಂಚದ ಡಂಬಿನಲ್ಲಿ ಎಲ್ಲನ್ನು ರೂಪು ಮಾಡಿ ಎಬ್ಬಿಸಿದರೆ ಕೂಡಲ ಸಂಭವಿಸಿದರು. ಪ್ರಪಂಚದಲ್ಲಿ ಡಂಬು ಈ ಡಂಬು ಅನ್ನುವ ಪದದಲ್ಲಿ ಅವರೇ ಇದೊಂದು ಡಂಬಾಚಾರದ ಇದೊಂದು ಆತ್ಮವಂಚನೆಯ ಲೋಕ. ಈ ಲೋಕದಲ್ಲಿ ನಮಗೊಂದು ಸ್ಥಾನ ಸಿಕ್ಕಿಬಿಟ್ಟಿದೆ. ಆ ಸ್ಥಾನ ಸಿಕ್ಕಿದೆ ಅಂದರೆ ಆದರೆ ಆ ಸ್ಥಾನಕ್ಕೆ ನಾವು ಅಲ್ಲ ಹೌದು ಅಲ್ಲಿ ಬಸವಣ್ಣನಂಥ ಬಸವಣ್ಣನಿಗಿಂತ ಪ್ರಶ್ನೆ ಮುಗಿತು ಅಂತಂದರೆ ನಾವೆಲ್ಲಿ ಹೋಗ್ಬೇಕಾಗಿತ್ತು. ಯಾಕೆ ಶರಣ ಚಳುವಳಿಯನ್ನು ನಾವು ಜಗತ್ತಿನ ಅಪೂರ್ವವಾದ ಸಂಗತಿಯಿಂದ ತಿಳಿಬೇಕು ಅಂತಂದರೆ ಅವರು ಭಾಷೆ ಇರ್ಬೋದು ಮದ್ದಿರ್ಬೋದು ಎಲ್ಲದರಲ್ಲೂ ಯಾವ ಮೂಲವೋ ಆ ಮೂಲಕ್ಕೆ ಕೈ ಹಾಕೋದು ಅನ್ನೋದು ಅವರು ಒಂದು ಭೌತಿಕವಾದ ವಿನ್ಯಾಸವನ್ನು ನಾವು ಯೋಚನೆ ಮಾಡೋ ನಮ್ಮ ಬದಲಾಯಿಸ್ತೀವಿ ನಮ್ಮ ಕಾನೂನು ಬದಲಾಯಿಸ್ತೀವಿ ನಮ್ಮ ಪ್ರಭುತ್ವ ಸ್ವರೂಪ ಆ ಎಲ್ಲ ಶರಣರು ಯಾವಾಗಲೂ ಪ್ರಯತ್ನ ಪಟ್ಟು ಯಾವುದು ಅಂದರೆ ನಾನು ಬದಲಾಗಿದೆ, ನನ್ನ ಮನಸ್ಸು ಬದಲಾಗಿದೆ, ನನ್ನ ಸಂವೇದನೆ ಬದಲಾಗಿದೆ, ಏನೂ ಬದಲಾಗುವುದಿಲ್ಲ. ಬದಲಾಗುವ ಹಾಗೆ ನಾವು ತೋರಿಸ್ಕೊಳ್ತೀವಿ, ಹಾಗೆ ತೋರಿಸ್ಕೊಳ್ಳೋದಕ್ಕೆ ನಾವು ಬಳಸೋದು ಭಾಷೆಯನ್ನು. ಸೊ ಶರಣರಿದ್ದಾರೆ, ಮೊದಲು ಆ ಭಾಷೆಯಿಂದ ನಾವು ಬಿಡುಗಡೆ ಪಡಿಬೇಕು. ಅದರ ಅರ್ಥ ಏನು ಅಂದರೆ ನಾವು ತುಂಬ ಸಂವೇದನಶೀಲರಾಗಬೇಕು, ನಾವು ತುಂಬ ಪ್ರಾಮಾಣಿಕರಾಗಬೇಕು, ನಾವು ಒಂದು ಕಷ್ಟದ ದಾರಿಯನ್ನು ಆರಿಸ್ಕೋಬೇಕು. ಅದು ಬಹಳ ಕಷ್ಟದ ದಾರಿ, ನಾವೇ ಒಂದಾಗುವ ದಾರಿ. ಆ ದಾರಿಯನ್ನು ಆರಿಸ್ಕೊಂಡ್ರೆ ಕೊನೆ ಪಕ್ಷ ನಾವು ಎಲ್ಲಿಗೆ ಹೋಗಿ ಮುಟ್ತೀವೋ ಅದು ಬೇರೆ ಮಾತು, ಆದರೆ ಕೊನೆ ಪಕ್ಷ ಆರಿಸ್ಕೋಬೇಕಲ್ಲ, ಆರಿಸ್ಕೊಳ್ಬೇಕೊಂದು ಧೈರ್ಯ ಬೇಕಲ್ಲ. ಅಮ್ಮೇಳ ಚೌಡಯ್ಯನ ಒಂದು ವಚನ ನೋಡಿ, ನುಡಿದ ಶಬ್ದವೇ ಕಾಯದ ಕಳವಳ, ಒಡಲುಗೊಂಡವರೆಲ್ಲ ಕೇಳಿಯ ಸಂಜೆ ನೇಮ ನಿತ್ಯ ಜಪ ತಪ ಸಮಾಧಿ ಏನೆಂದಳೇನೆಂದು ಬರೆವಂತೆ ಬರೆವ ನುಡಿಯೊಳಗೆ ನುಡಿ ತಪ್ಪಿದೆನೆಂಬ ಈ ನುಡಿಗೆ ನಾಚುರೆಂದಿನ ಚೌಡಯ್ಯ. ಭಾಷೆ ಬಗ್ಗೆ ಎಷ್ಟು ನಿರ್ಲಜ್ಜರು ಅಂತಂದರೆ ಯಾವ ಪದ ಎಲ್ಲಿ ಹಾಗೆ ಬೇಕಾದರೂ ನಾವು ಬಳಸೋದಕ್ಕೆ ಒಂದು ಚೂರು ಸಂಕೋಚ ಮಾಡ್ಕೊಳ್ಳಲ್ಲ. ನಾವು ಯಾರೋ ಅಪಾತ್ರಗಳು ಆಹಾ ಜಗತ್ತಿನ ಶ್ರೇಷ್ಠ ಲೇಖಕರು ಶ್ರೇಷ್ಠ ಮನುಷ್ಯರು ಹೇಳ್ತೀವಿ. ಅಂಬೇಡ್ಕರ್ ಚೌಡಯ್ಯ ಹೇಳ್ತಾರೆ, ಒಂದು ಚೂರನ್ನು ನಾಚಿಕೊಂಡು ಬೇಕಲ್ವಾ ಮಾರಯ್ಯ, ಬೇಕಲ್ವಾ ಮಾರಯ್ಯ, ಈ ಜನರಲ್ಲಿ ಬಳಸಿ ಕಳಿಸಿ ಬಿಸಾಕ್ತೀಯಲ್ಲ ನೀವು. ಅದು ಭಾಷೆಗೆ ಮಾಡುವ ದ್ರೋಹ, ಅದು ನನಗೆ ನಾನೇ ಮಾಡಿಕೊಳ್ಳುವಂತಹ ದ್ರೋಹ. ಅದು ಒಟ್ಟು ನಾನು ಏನೇನೋ ಬಯಸ್ತಾ ಇದ್ದೀನಲ್ಲ ಅಂಥದ್ದೊಂದು ನಿಜವಾದ ಬಯಕೆಗೆ ಆ ಕನಸಿಗೆ ನಾನು ಮಾಡ್ತಾ ಇರುವ ದ್ರೋಹ ಅಲ್ವ. ನಿಮಗೆ ಧೈರ್ಯ ಇದೆಯಾ ಆ ಎರಡನ್ನೂ ಹೊಂದಾಡಿಸ್ಕೊಳ್ಳುವ ಒಂದು ಪ್ರಜ್ಞೆಯನ್ನಾದರೂ ಮಾಡು, ಒಂದು ಸಣ್ಣ ಪ್ರಯತ್ನವನ್ನಾದರೂ ಮಾಡು. ಏನು ಸೋಲಿರಲಿ ಗೆಲುವಿರಲಿ ಕೊನೆ ಪಕ್ಷ ನನ್ನ ದಾರಿಯಾದರೂ ಸರಿಯಾದ ಆಯ್ಕೆ ಆಗಿರಬೇಕಲ್ಲ. ಆ ಸರಿಯಾದ ಆಯ್ಕೆ ಆಗಿರಬೇಕಾಗಿರೋದು ಮುಂದಿನದು ನನ್ನ ಬಗ್ಗೆ ನಾನು ಬೆಳೆಸ್ಕೊಳ್ಬೇಕಾಗಿರುವ ಮತ್ತೊಂದು ವಿಷಯ. ಶರಣ ಚಳುವಳಿಯನ್ನು ನಾವು ಪ್ರತಿ ವಿಶಿಷ್ಟ ಚಳುವಳಿಯನ್ನು ಕರಿತೀವಿ. ಯಾವಾಗ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಅವನಿಗೆ ಆಯ್ಕೆಯ ಸ್ವಾತಂತ್ರ್ಯ ಇದೆ, ಅವನ ಆದ್ಯತೆಯ ಅಥವಾ ಆಕೆಯ ಆದ್ಯತೆಯ ಸ್ವಾತಂತ್ರ್ಯ ಇದೆ ಅಲ್ವ. ಯಾವುದನ್ನು ಅವನು ಯಾರೋ ಹೇಳಿದ್ರು ಅಂತ ಅನ್ಯಾಯಗಳಾಗಿ ಹಿಂಬಾಲಕರಾಗಿ ನಾವು ಬಳಸಬೇಕಾಗಿಲ್ಲ. ಬಳಸಬೇಕಾದ್ರೆ ಅದು ನನ್ನ ಸ್ವಾತಂತ್ರ್ಯ, ಅದನ್ನು ನನ್ನ ಬುದ್ಧಿಭಾವ ಎರಡೇ ಅಲ್ಲ, ನನ್ನ ಆತ್ಮವೂ ಒಪ್ಪಬೇಕು ಅನ್ನೋದನ್ನು ಶರಣ ಚಳುವಳಿ ಹೇಳುತ್ತೆ. ನಾವು ಆಧುನಿಕ ಸಮಾಜಶಾಸ್ತ್ರೀಯ ಪರಿಭಾಷೆಯಲ್ಲಿ ಅದನ್ನು ನಾವು ಕರೆಯೋದು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ. ಪ್ರತಿಯೊಬ್ಬ ವ್ಯಕ್ತಿಯು ಹೀಗೆ ಒಂದು ಇಲ್ಲದ ಇಲ್ಲಿಯ ತನಕ ಜಗತ್ತಿನ ಇತಿಹಾಸದಲ್ಲಿ ಇಲ್ಲದೇ ಇರುವ ಒಂದು ಸ್ವಾತಂತ್ರ್ಯವನ್ನು ಒಂದು ಅವಕಾಶವನ್ನು ಗೌರವವನ್ನು ಇಲ್ಲಿ ಆರಿಸ್ಕೊಂಡಿದ್ದೆ. ಏನು ಬೇಕಾದ್ರಾಗುತ್ತೆ ಲೋಕ ಒಪ್ಪಿದೆ, ಅದು ನಿನಗರ ನಂಬಿಕೆ ಇದೆ ಅನ್ನೋದಾದರೆ ನಿನ್ನದು ಒಪ್ಪು, ನಿನ್ನ ದಾರಿಗಳು ನಡಿ, ನಿನ್ನ ಆಡುವ ಭಾಷೆ ಮತ್ತು ನಿನ್ನ ನಡವಳಿಕೆ ಎರಡೂ ಅಭಿನ್ನ ಆಗುವುದು. ಆವಾಗ ನುಡಿಯುವ ಶಬ್ದವೇ ಕಾಯದ ಕಳವಳ, ಭಾಷೆ ಬಳಸುವಾಗ ನನಗೆ ತುಂಬ ಕನ್ನಡ ಮುಟ್ಟಬೇಕಲ್ಲ, ಇದನ್ನು ಬಳಸ್ತಾ ಇದ್ದೀನಲ್ಲ
ಹೋಗಿರ್ತೀನಿ ಇಸ್ ಇಟ್ ಓಕೆ ಫಾರ್ ಅದರ್ಸ್ ಅದರ್ಸ್ ಅಂತ ಹೋಗಿ ಅನ್ನೋದು ಪಕ್ಷ ನನಗೆ ಈ ಭಾಷೆಯನ್ನು ಬಳಸ್ತಾ ಇರುವ ನಾನು ಈ ಭಾಷೆಯನ್ನು ಬಳಸುತ್ತಾ ಇರೋದ್ರ ಬಗ್ಗೆ ಒಂದು ನಂಬಿಕೆ ಇದೆ ನಂದು ಪಕ್ಷ ಇದೆ ನಂದರೆ ಬಂದಂತೆ ಆಗಿದೆಯಾ ಅದನ್ನು ನಾವು ತಿಳ್ಕೋಬೇಕು ಅಂತ ಮುಂದಿನ ವಚನ ಇಂಚೂರು ಉಗ್ರವಾಗಿದೆ ವಚನ ರಚನೆಯ ನುಡಿದ ಭಯರಂಜಕರಲ್ಲ ಭಕ್ತರ ಪರೆಯಲ್ಲ ವಚನ ತನ್ನಂತಿರಲು ತಾನು ವಚನದಂತೆ ವಚನ ತನ್ನಂತಿರಲು ತಾನು ವಚನದಂತೆಯ ವಚನ ಅನ್ನೋದಕ್ಕೆ ಕನ್ನಡದಲ್ಲಿ ವಾಗ್ದಾನ ಅನ್ನುವ ಒಂದು ಅರ್ಥ ಕೂಡ ಇದೆ ನಾನು ಕೈಗೊಳ್ಳಿ ಮಾತು ಪ್ರಮಾಣ ಒಂದು ಆಣೆ ಪ್ರಮಾಣ ಇದೆಲ್ಲ ಅರ್ಥ ಇದೆ ಸೊ ಇದು ವಚನ ಅಂತಂದರೆ ವಚನಕಾರರು ಬಳಸ್ತಾ ಇರುವ ಭಾಷೆ ಅಂದರೆ ಅವರ ನಿರೀಕ್ಷೆಯಲ್ಲಿ ನನಗೆ ತಾನೇ ಮಾಡಿಕೊಟ್ಟಿರುವ ವಾಗ್ದಾನ ನೀವು ಲೋಕಪತಿ ಕಲೆಯೇ ಬಸ್ಕೋಬೇಡ ಲೋಕದಾರಂಗ ನೀವೇಕೆ ಇದು ಬೇಡ ನಿಮ್ಮ ನಿಮ್ಮ ತನ್ನುವ ನಿಮ್ಮ ನಿಮ್ಮ ಮನವಾಸನ್ನು ತಿಳಿಸಿಕೊಳ್ಳುವುದರಿಂದ ಮೊದಲು ನನ್ನನ್ನು ನಾನು ಸಜ್ಜ ಮಾಡ್ಕೋಬೇಕಲ್ಲ ನಾನು ತಯಾರಿ ಮಾಡ್ಕೋಬೇಕಲ್ಲ ಅದರಿಂದ ಲೋಕದ ಒಡನೆ ಬೇಡ ಸೊ ಈ ವ್ಯಕ್ತಿ ವಿಶಿಷ್ಟ ಚಳವಳಿಯ ಒಂದು ಮೂಲ ಗುಣ ಏನು ಅಂತಂದರೆ ಅದು ಇಡೀ ಲೋಕವನ್ನು ತನ್ನ ಮಾತಿನ ಮೂಲಕ ಯಾವುದೋ ಒಂದು ಕಾನೂನಿನ ಮೂಲಕ ಒಂದು ಖರಾವಿನ ಒಂದು ನಿರ್ಣಯದ ಮೂಲಕ ಬದಲಾಯಿಸಿಕೊಳ್ತೀವಿ ಎನ್ನುವ ಮುಂತಲ್ಲ ಅನ್ನುವ ಭ್ರಮೆ ಅಲ್ಲ ಚರಣ ಚಳವಳಿ ಏನು ಆಗುತ್ತೆ ಅಂದರೆ ಒಂದು ಸಮುದಾಯದಲ್ಲಿ ನಾವೆಲ್ಲರೂ ಈ ಒಂದು ಆತ್ಮಸಾಕ್ಷಿಯ ಎಚ್ಚರದಲ್ಲಿ ಇರಬಹುದಾದರೆ ನಾವು ಬಳಸುವ ಭಾಷೆಯನ್ನು ಆತ್ಮಸಾಕ್ಷಿಯ ಎಚ್ಚರದಲ್ಲಿ ನಾವು ಬಳಸ್ತೀವಿ ಎನ್ನದಾದರೆ ಆಗ ಆ ಭಾಷೆಯನ್ನು ವಿಶೇಷವಾದ ಶಕ್ತಿ ಬರುತ್ತೆ ಯಾವ ವಚನಗಳನ್ನ ನಾವು ಇಲ್ಲಿಯ ತನಕ ಹುಟ್ಟಿದಲ್ಲಿ ನೀಡಿರುವ ಕಾವ್ಯ ಅಂತ ಅನ್ಕೊಳ್ತಾ ಇದ್ವೋ ಈಗ ಗೊತ್ತಾಗ್ತಿರೋದು ಏನು ಅಂದರೆ ಕಾವ್ಯ ಅನ್ನೋದು ಎರಡನೇದು ಮೊದಲನೇದು ಏನು ಅಂತಂದರೆ ಅಲ್ಲೊಂದು ಸಾಧಾರಣವಾದ ಸತ್ಯದ ಹುಡುಕಾಟ ಇದೆ ಅವನ್ನೆಲ್ಲರೂ ಇದನ್ನು ಸಿದ್ಧಿಸ್ಕೊಂಡ್ಬಿಟ್ಟಿದ್ವು ಅಂತ ಅಲ್ಲ ನಾನು ಹೇಳ್ತಾ ಇದ್ದೆ ಕೊನೆ ಪಕ್ಷ ಅವರೊಂದು ಪ್ರಾಮಾಣಿಕವಾದ ಪ್ರಯತ್ನ ಇತ್ತಲ್ಲ ಆತ್ಮಸಾಕ್ಷಿಗೆ ಅವರು ತಮ್ಮನ್ನು ತಾವು ಒಟ್ಟಿಕೊಂಡು ಎಲ್ಲ ನಡೆಯೊಂದು ಪರಿ ಎಲ್ಲ ನುಡಿಯೊಂದು ಪರಿ ಆ ಸಾಧನೆಯ ದಾರಿಯಲ್ಲಿ ತುಂಬ ದೂರವಾದ ಬಸವಣ್ಣನಿಂದ ಮಾತನ್ನು ಹೇಳಕ್ಕೆ ಸಾಧ್ಯ ಆಗುತ್ತೆ ಎಂಬುದು ಅವರು ಅಹರ್ನಿಶ್ ನಿದ್ದೆ ಎಚ್ಚರಗಳಲ್ಲಿ ಆತ್ಮಸಾಕ್ಷಿಯ ಭಾಷೆಯಲ್ಲಿ ಯಾಕೆ ಇದು ಆತ್ಮಸಾಕ್ಷಿಯ ಭಾಷೆ ಅಂದರೆ ನಾನೇ ಸಾಕ್ಷಿ ಹೇಳಬೇಕಲ್ವ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ನನ್ನ ನಡೆ ಮತ್ತು ನನ್ನ ನುಡಿ ಎರಡು ಬೇರೆ ಬೇರೆ ಲೋಕ ಹೇಳಕ್ಕೋ ಬರುತ್ತೋ ಅದಲ್ಲ ಅಲ್ಲಬೇಕಾದ್ರೆ ನೀವು ನನ್ನ ಆತ್ಮಸಾಕ್ಷಿ ನಾನು ಕೇಳ್ಕೊಂಡಾಗ ಕೊಡುತ್ತಲ್ಲ ಅಂದರೆ ನಾವು ಆತ್ಮಸಾಕ್ಷಿಯಲ್ಲಿ ಸುಳ್ಳು ಹೇಳ್ಕೊಂಡ್ಬಿಡ್ಬೋದಲ್ಲ ನಮ್ಮ ಭಾಷೆಯಲ್ಲಿ ಇಲ್ಲ ಇಲ್ಲ ನಾನು ತುಂಬ ಸರಿಯಾಗಿದ್ದೀನಿ ತುಂಬ ಸರಿಯಾಗಿದ್ದೀನಿ ಸೊ ಮೂಲಕ್ಕೆ ಕೈ ಹಾಕೋದು ಹೇಳ್ತಾ ಇದ್ದಾರೆ ಯಾವುದನ್ನು ಮುಚ್ಚಿದ್ದೀವೋ ಯಾವುದನ್ನು ಮನಸ್ಸಿದ್ದೀವೋ ಯಾವುದನ್ನು ಪಕ್ಕ ಕೇಳಕ್ಕೆ ಹೋಗ್ತಾಯಿದ್ದೀವೋ ಅದನ್ನು ಜಾಗೃತಗೊಳಿಸೋದಕ್ಕೆ ಇವರು ಪ್ರಯತ್ನ ಮಾಡೋದು ಮಾತಿನ ಬಣಕೆಯ ಮುಂದಿಟ್ಟುಕೊಂಡು ಒಡೆಯರ ಕಂಡು ನಾಯಿ ಬಾಲವ ಪಡೆದುಕೊಂಬಂತೆ ಈ ಜನನಾಯಿದ್ದರಿಂದ ಕಲಿದೇವರ ದೇವರಿಯ ಮಾತಿನ ಬಣವೆ ಭಾಷೆಯನ್ನು ಬಳಸ್ತಿದ್ದಾರೆ ಮಾತಿನ ಬಣವೆಯಲ್ಲಿ ಇಟ್ಟುಕೊಂಡು ಒಡೆಯರ ಕಂಡರು ನಾಯಿ ಬಾಲವ ಪಡೆದುಕೊಂಬಂತೆ ಒಟ್ಟುಗಾಗಿ ಘನವಾದ ತತ್ವಗಳನ್ನು ಸಿದ್ಧಾಂತಗಳನ್ನು ಆದರ್ಶಗಳನ್ನು ಮಾದರಿಯೆಲ್ಲ ಇಟ್ಕೊಳ್ಳೋದಿಲ್ಲ ನಾವು ಆದರೆ ಒಡೆಯರ ಕಂಡರು ನಾಯಿ ತನ್ನ ಬಾಲ ಮಾಡುವ ಹಾಗೆ ಆ ಘನಿಗೆಯಲ್ಲಿ ನಾವು ನಮ್ಮ ನಿಜವಾದ ರೂಪಕ್ಕೆ ಬಂದಿರ್ತೀವಿ ನಾವು ಒಬ್ಬರು ಬಾಲ ಹೋಗ್ತೀವಿ ಒಬ್ಬರು ಮನಸ್ಸಿಗೆ ಹೋಗ್ತೀವಿ ಇನ್ನೊಬ್ಬರಿಂದ ಏನೇನೋ ಮಾಡಿ ನಮ್ಮ ಸ್ವಾರ್ಥ ಸಾಧಿಸ್ಕೊಳ್ಳೋದಕ್ಕೆ ಹೋಗ್ತೀವಿ ಇದೆರಡನ್ನೂ ಹೇಳಿದ್ದಾರೆ ನನಗೆ ಚಿಕ್ಕ ತರಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಆದ್ದರಿಂದ ಆದಷ್ಟು ಬೇಗ ಮುಗಿಸಿಕೊಡ್ತೀವಿ ವಚನ ಕಾರ್ಯಕ್ರಮ ವಿಷಯಕ್ಕೆ ಬರೋದಾದರೆ ಯಾಕೆ ವಚನಕಾರ್ಯರ ಭಾಷೆಯ ಸಂಬಂಧ ಇದೆಯಲ್ಲ ಭಾಷೆ ಎಂಬುದು ಪ್ರಾಣಘಾತಕ ಅನ್ನೋದು ಅವರಿಗೆ ಅನಿಸುತ್ತಿದೆಯಲ್ಲ ವಚನಕಾರ್ಯರಿಗೆ ಅದು ತುಂಬ ಮುಖ್ಯವಾದ ಒಂದು ಸಂಗತಿ ಅಂತ ನನಗೆ ಅನಿಸುತ್ತೆ ಇಲ್ಲಿ ಆಗಲೇ ಸತ್ಯತನ ಮಾತನ್ನು ಎಸ್ ಎಸ್ ಹೇಳ್ತಾ ಇದೆ ಅದೇನು ಅಂತ ಯಾರು ಹೆಸರಿಟ್ಕೊಂಡ್ರೆ ಆ ಸತ್ಯತನ ಅದೇನು ಸತ್ಯದ ಭಾಷೆಯಲ್ಲಿ ಅವರು ಹುಡುಕ್ತಾರೆ ನೋಡಿ ಸತ್ಯಕ್ಕೆ ನಮ್ಮ ವಚನ ನೋಡಿ ಜನನ ಮರಣಗಳಲ್ಲಿ ಭರಿಸಬಾರದ ಭಾಷೆ ನಿತ್ಯ ನೀರೆಂದು ಮರೆಹಾಕುವ ಕಾರಣ ಗೃಹದಲ್ಲಿ ಮರದಲ್ಲಿ ಇರಿಸಬಾರದ ಭಾಷೆ ತನ್ನಲ್ಲಿ ತನಗೆ ವಿವರಣೆ ಇಲ್ಲದ ಕಾರಣ ಪುಣ್ಯ ಪಾಪಗಳ ಮುಗಿಸಬಾರದ ಭಾಷೆ ಒಂದು ವಚನ ಎಸ್ ಎಸ್ಸಿ ಕೊಟ್ಟರೆ 4 ಗಂಟೆ ಪಾಠ ಮಾಡ್ತದೆ ನಿಮಗೆ ಅಷ್ಟು ಅರ್ಥಗಳನ್ನು ಇದು ಒಂದೇ ಒಂದು ವಚನ ತನ್ನ ಅವಳಿಗೆ ತಿಳಿಸಿಕೊಂಡಿದೆ
ವೈದಿಕರು ಇಹ ಪರಗಳನ್ನು ಬೇರೆ ಬೇರೆ ಮಾಡಿ ನಮ್ಮನ್ನೆಲ್ಲ ಹೆದರಿಸಿ ಇಹ ಅಂದ್ರೆ ಏನು, ಪರ ಅಂದ್ರೆ ಏನು, ಪರ ಹೋಗೋದಕ್ಕೆ ನಾವು ಏನೇನು ಬ್ರಾಹ್ಮಣ ದಾನ ಮಾಡಿ ಮೂರು ಪಟ್ಟಿ ಕೊಟ್ಬಿಟ್ಟಿದ್ರಲ್ಲ ಅದನ್ನು ಅವನು ಹೇಳ್ತಾ ಇದ್ದಾನೆ. ಇಹದಲ್ಲಿ ಪರದಲ್ಲಿ ಇರಿಸಬಾರದ ಆಶೆ ತನ್ನಲ್ಲಿ ತನಗೆ ವಿವರಣೆ ಇಲ್ಲದ ಕಾರಣ ಸತ್ಯವೇ ಇರುವಂತೆ ಅವನಂತೆ ಅವ ಮಾಡಿಕೊಂಡು ಯಾವ ಭಾಷೆ ಮೂಲಕ ನಮಗೆ ಮಕ್ಕಳು ಟೋಪಿ ಹಾಕ್ತಿದ್ದಾರೋ ಆ ಭಾಷೆ ಸತ್ಯವೇ ಇಲ್ಲ, ವಿವರಣೆ ಇಲ್ಲ, ತರ್ಕ ಇಲ್ಲ, ಕಾರ್ಯಕಾರಣಗಳು ಇದ್ದಲೇ ಇರೋ ಭಾಷೆ ಬಗ್ಗೆ ಆ ಭಾಷೆಯನ್ನು ಯಾಕೆ ನಂಬು ಅಂತ ತಿಳ್ಕೊಂಡಿದ್ದೀವಿ, ಆ ಭಾಷೆಯನ್ನು ಯಾಕೆ ಒಂದು ಮೌಲ್ಯ ಅಂತ ತಿಳ್ಕೊಂಡಿದ್ದೀವಿ, ಆ ಭಾಷೆಯನ್ನು ಯಾಕೊಂದು ಜೀವನ ಕ್ರಮ ಅಂತ ತಿಳ್ಕೊಂಡಿದ್ದೀವಿ. ಇದು ಒಂದು ಕಡೆ ವೈದಿಕ ಪರಂಪರೆಯ ಜೊತೆಗೆ ನಡೆಸ್ತಾ ಇರೋ ಮಾತುಕತೆ ಅಂದರೆ ಇನ್ನೊಂದು ಗಟ್ಟಾಳಿಕೆ ಜೊತೆಯಲ್ಲಿ ಅವ್ರು ನಡೆಸ್ತಾ ಇರುವಂಥ ಭಾಷೆ ವಿವರಣೆ ಇಲ್ಲ. ಯಾಕೆ ಹೆಣ್ಣನ್ನು ನೀವು ನಡೆಸ್ಕೊತಿದ್ದೀರಿ ಅನ್ನೋದಕ್ಕೆ ಏನೂ ವಿವರಣೆ ಇಲ್ಲ. ಎಲ್ಲಿ ವಿವರಣೆಯೋ, ಎಲ್ಲಿ ತರ್ಕ ಇಲ್ವೋ, ಎಲ್ಲಿ ಸತ್ಯ ಇಲ್ವೋ, ಆ ಭಾಷೆ ನನಗಾಗಲು ಹಾಕ್ಸಾಗ್ತಾರೆ. ಪುಣ್ಯ ಪಾಪಂಗಳ ಉಳಿಸಬಾರದ ಭಾಷೆ ತನ್ನ ಪಾದೋದಕ ಪ್ರಸಾದ ಜೀವಿಯಾಗಿ ತಾ ಸಹಿತ ನಾನಿಪ್ಪೆ, ನಾ ಸಹಿತ ತಾನಿಪ್ಪೆ. ಕಾರಣ ಹೆಣ್ಣಿನ ಭಾಷೆ ಇದೊಂದು ವ್ಯಾಖ್ಯಾನ. ಅವಳು ಹೇಳ್ತಾ ಇದ್ದಾಳೆ, ನಾನು ಯಾವುದು ನಂಬಿದ್ದೀನಿ, ಯಾವುದು ನನ್ನ ಬುದ್ಧಿಭಾವ ಉಲ್ಲಾಸ ಮಾಡುತ್ತೋ, ಒಪ್ಪುತ್ತೋ, ಅನುಮೋದಿಸುತ್ತೋ ಅದರೊಳಗೆ ನಾನು ಇರ್ತೀನಿ, ನನ್ನೊಳಗೆ ಇರುತ್ತೆ, ಅದು ಮಾತ್ರ ನನ್ನ ಭಾಷೆ. ನೀವು ಕೊಟ್ಟ ಭಾಷೆ ಅದು ನನ್ನ ಭಾಷೆ ಅಲ್ಲ. ನಾನು ನನಗೆ ನಿಜವಾಗಿ ನನಗೆ ಸತ್ಯವನ್ನು ನಾಡುವ ಮಾತಿದ್ದಲ್ಲ ಅದು ಮಾತ್ರ ನಿಜದ ಭಾಷೆ ಅಂತ. ಇನ್ನೊಂದು ಚಿನ್ನ ನೋಡಿ, ಅಮ್ಮನಿಗೆ ಬಹಳ ಅಂದರೆ ಒಂದು ಕಾಲದಿಂದ ಈಗಾಗಲೂ ನನ್ನ ಪಡ್ತೀವಾದ ಭಾಷೆ ಸಾಕ್ಷಿ ಸತ್ತಿತ್ತು, ಪತ್ರ ಬಂದಿತ್ತು, ಮೆತ್ತ ತುಂಬಿತ್ತು, ಜೀವ ಜೀವಿತದ ಆಸೆ ಎಂಬುದು ಭಾಷೆ ಹೋಗಿ, ಜೀವ ಜೀವಿತದ ಆಸೆ ಎಂಬುದು ಭಾಷೆ ಹೋಗಿ. ಹೆಣ್ಣುಗಳನ್ನ ಈ ಭಾಷೆ ಕೊಡುವ ಹಾಗೆ ಯಾರು ಕೊಡಲಿಲ್ಲ. ಈ ಭಾಷೆ ನಮಗೆ ಕೊಡಮಾಡಲಾದ ಭಾಷೆ, ಅವರು ಗಂಡಾಳಿದ್ದವರು ಕೊಟ್ಟ ಭಾಷೆ ಅದನ್ನು ನಾವು ಬಳಸ್ತಾ ಇದ್ದೀವಿ. ಹಾಗೆ ನಾವು ಬಳಸ್ತಾ ಇರುವಾಗ ಕಂಡು ತನ್ನ ಹೆಣ್ಣನ್ನು ಬೇರೆ ಅರ್ಥ ಮಾಡ್ಕೊಳ್ಳೋದು ಅಲ್ವಾ. ನನಗೆ ಕಿವಿ ಇಲ್ಲ, ನನಗೆ ಭಾಷೆ ಇಲ್ಲ, ಮಾತನಾಡುವುದು ಹೇಗೆ? ಗಂಡು ಹೆಣ್ಣಿನ ನಡುವೆ ಸಂವಾದವೇ ತುಂಬ ಕಷ್ಟದ್ದು. ನಾವೇನೋ ಹೇಳ್ತಾ ಇದ್ದೀವಿ, ಅವರೇನು ಅರ್ಥ ಮಾಡ್ಕೊಳ್ತಿದ್ದಾರೆ. ಆಕೆ ಇದ್ದಳು ಬಯಲು, ಆತ ಕೇಳಿದ ಗೋಡೆಯೇ. ಹೆಣ್ಣು ಬಯಸ್ತಾಳೆ ಬಯಲ ಅಂತ ಅವಳು ಬಯಲು ಅಂತ ಅವಳು ಹೇಳಿದ್ರೆ ಗಂಡು ಕೇಳ್ತಾನೆ, ಹೋ ಗೋಡೆ ಇದ್ದಲ್ವ ನೀನು ಹೇಳಿದ್ದು ಅಂತ. ಶತಮಾನಗಳು ಇರಬೇಕು ನಾವು ಇಂಥ ಭಾಷೆಯ ಬಂದಿಗಳಾಗಿ ಕೇಳ್ತೇವೆ. ಅದಕ್ಕೆ ಕೇಳ್ತಾಳೆ ಸಾಕ್ಷಿ ಸತ್ತು, ಅದು ಘನವಾದದ್ದು, ಅದೇ ಸತ್ಯ ಅಸತ್ಯ ಅಂತ ಅವಳು ಹೇಳಿದ್ರಲ್ಲ ಆ ಸಾಕ್ಷಿ ಇಲ್ಲ ಹೇಳಿದ್ರು, ಸಾಕ್ಷಿ ಇಲ್ಲ ಅಲ್ಲ. ಯಾವುದನ್ನು ಪುರಾವೆ ಅಂತ ಹೇಳ್ತಾ ಇದ್ರು ಅದು ಪುರಾವೆಯೇ ಅಲ್ಲ. ಅದರಿಂದ ನನಗೆ ಸತ್ಯ ಒಪ್ಪಬೇಕಾಗಿಲ್ಲ, ನನಗನ್ನು ಭಾಷೆಯಿಂದ ಒಪ್ಪಬೇಕಾಗಿಲ್ಲ. ಜೀವ ಜೀವಿತದ ಆಸೆ ಎಂಬುದು ನಂದಲ್ಲದ ಭಾಷೆ, ನಂದಲ್ಲದ ವ್ಯಕ್ತಿತ್ವ, ನಂದಲ್ಲದ ಬದುಕು, ಅದನ್ನೇ ಬದುಕಿ 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 ಬದುಕಿದಿರಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂದರೆ ನಿಜದಲ್ಲಿ ನಾವು ಸತ್ಯ ಹೋಗಿರ್ತೀವಿ. ನಮ್ಮ ಸ್ವಪ್ರಜ್ಞೆಯನ್ನು ಇಲ್ಲೇ ಇದ್ದಾಗ ಅಂತ ಇದರ ಮುಂದುವರಿಕೆಯಾಗಿ ಒಂದು ಪ್ರಶ್ನೆ ನೋಡಿ. ಎನ್ನ ಮೀಸಲ ಮೀಸಲ ಮಾಡಿದೆಯಲ್ಲಯ್ಯ, ಎನ್ನ ಮೀಸಲ ಮೀಸಲ ಕಳೆದೆಯಲ್ಲಯ್ಯ, ಎನ್ನ ಭಾಷೆಯ ಪರಿಸರ ಮಾಡಿದೆಯಲ್ಲಯ್ಯ, ಎನ್ನ ಭಾಷೆಗೆ ದೋಷವ ತೋರಿಸಿದೆಯಲ್ಲಯ್ಯ. ನನ್ನ ಭಾಷೆ ಪರಿಸರ ನನ್ನ ಭಾಷೆ ಸುಂದರ ತೋರಿಸ್ಕೊಟ್ಟಿದ್ದ. ನನ್ನ ಅರಿವು ಹುಟ್ಟಿದಾಗ ಆ ಅರಿವಿನಲ್ಲಿ ನಾನು ಬಳಸಿರುವ ಭಾಷೆ ಸುಳ್ಳು, ಅದು ನನ್ನದಲ್ಲದ ಭಾಷೆ. ಎನ್ನ ಭಾಷೆಯ ಪರಿಸರ ಮಾಡಿದೆಯಲ್ಲಯ್ಯ, ಎನ್ನ ಭಾಷೆಗೆ ದೋಷದ ತೋರಿಸಿದೆಯಲ್ಲಯ್ಯ. ನನ್ನ ಆಡ್ತಾ ಇರೋ ಭಾಷೆಯಲ್ಲಿ ದೋಷ ಇದೆ. ಸೊ ಹೆಣ್ಣಿಗೆ ತನ್ನದೇ ಆದ ಒಂದು ಭಾಷೆಯನ್ನು ಕಟ್ಕೊಳ್ಬೇಕಾದ ಅನಿವಾರ್ಯತೆ ಇದೆಯಲ್ಲ, ಅದು ಕೇವಲ ಭಾಷೆಯ ಪ್ರಶ್ನೆ ಅಲ್ಲ, ಅದು ಅವಳ ಅಸ್ತಿತ್ವದ ಪ್ರಶ್ನೆ, ಅದು ಅವಳ ಅಸ್ಮಿತೆಯ ಪ್ರಶ್ನೆ. ತನ್ನನ್ನು ತಾನು ಕಟ್ಕೋಬೇಕಾಗುತ್ತಲ್ಲ, ಕಳೆದು ಹೋಗಿರುವ ಹೆಣ್ಣು ತನ್ನನ್ನು ತಾನು ಕಟ್ಕೊಳ್ಳೋಕ್ಕೆ ನಡೆಸಿದ ಒಂದು ಧನವಾದ ಪ್ರಯತ್ನ ಅಂದರೆ ಭಾಷೆ. ನಾನು ಚೂಂದು ಹೋಗಿ ಹೇಳ್ತೀನಿ, ಕಾವ್ಯ ಅನ್ನೋದೇ ಹೆಣ್ಣಿನ ಭಾಷೆ. ಕಾವ್ಯದ ರೂಪಗಳಲ್ಲಿ, ಕಾವ್ಯದ ಸಂಕೇತಗಳಲ್ಲಿ ಹೆಣ್ಣು ತನ್ನನ್ನು ತಾನು ಮತ್ತೆ ಕಟ್ಕೊಳ್ಳೋಕ್ಕೆ, ಕಂಡುಕೊಳ್ಳೋದಕ್ಕೆ, ಸ್ಥಾಪಿಸ್ಕೊಳ್ಳೋದಕ್ಕೆ, ಲೋಕವನ್ನು ಪಕ್ಕಕ್ಕಿಟ್ಟು ಇದು ನಾನು ನೀವು ಒಪ್ಪಿಬಿಡಿ ನನ್ನದು ಸಾಧ್ಯ ಅಂತ ಹೇಳೋದಕ್ಕೆ ಹೆಣ್ಣಿಗೆ ಬೇಕಾಗಿದ್ದ ಒಂದು ಆತ್ಮ
ಬಲವನ್ನು ಕೊಟ್ಟಿದ್ದೆ ಅವಳದ್ದು ತನ್ನುವುದಾದ ಭಾಷೆಯನ್ನದಾದರೆ ಅಂತ ಆತ್ಮಬಲದ ಭಾಷೆಯನ್ನು ವಚನಕ್ಕಾಗಿ ಏರ್ಪಟ್ಟದ್ದು ಮತ್ತು ಬೆಳೆಸಿದ್ದು ಅದನ್ನು ಸ್ಥಾಪಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿ ಹೆಣ್ಣುಗಳ ಮಟ್ಟಿಗೆ ಭಾಷೆ ಎಂಬುದು ಪ್ರಾಣಘಾತಕ ಯಾಕೆಂದರೆ ನಮ್ಮದಲ್ಲದ ಭಾಷೆಯನ್ನು ತೋರಿಕೆಯ ವೇಷದ ಈ ಗಂಡಾಡಿಕೆ ಯಾವ ಇನ್ನ ಒಳ್ಳೆಯ ಒಳ್ಳೆಯ ಹಿಂದಲ್ಲಿ ಸೋಸೆಯನ್ನು ಸಿದ್ಧಲಿರುವ ಹಲವು ಪಾತ್ರಗಳಲ್ಲಿ ಆ ಪಾತ್ರಗಳಿಗೆ ಪಕ್ಕಾಗಿ ನಾವು ಬಳಸುವ ಭಾಷೆ ಇದೆಯಲ್ಲ ಆ ಭಾಷೆ ಪ್ರಾಣಘಾತಕ, ಅದು ಆತ್ಮಹತ್ಯೆಗೆ ಸಮ. ನಾವು ನನ್ನ ಸ್ವಂತದ ನನ್ನ ಆತ್ಮದ ಭಾಷೆಯನ್ನು ಬಳಸಬೇಕು ಅನ್ನೋದನ್ನು ವಚನಕಾರ್ಯರ ಹಾಗೆ ಹೇಳುವುದು ಮತ್ತೊಬ್ಬರಿಲ್ಲ ಅಂತ ಅನಿಸುತ್ತೆ. ನನ್ನ 20 ನಿಮಿಷಗಳ ಅವಧಿ ಮುಗಿದಿದೆ. ಇಷ್ಟು ತಾಳ್ಮೆಯಿಂದ ನನ್ನ ಚೆಲ್ಲಾಪತಿಯಾದ ಮಾತುಗಳನ್ನು ಕೇಳಿದ ನಿಮಗೆ ಅವಕಾಶ ಕೊಟ್ಟಿದೆ ವಂದಿಸುವ ಮಾತುಗಳನ್ನು ಚೆನ್ನಾಗಿ. ಧನ್ಯವಾದಗಳು. ಇದೀಗ ತದನಂತರ ಆಗಮಿಸಿದ ಹಾಗೂ ಈ ಕಾರ್ಯಕ್ರಮ